Hello guys, welcome to my channel. Hello, Engidra. Ivat nan bandidini Udupi Krishna matakke. Udupi Krishna matakke nanu bahalu sari bandidini. Nanu last video nodidre full explore madidini, but nanu aa video alli annadasohavannu torisilla. Why? Because nanu last time bandaga adu avattu Ekadashi agitte. Ekadashi dina Udupiyalli annadasoha irodilla. So hangagi adna nanu cover madake agidilla, but ivattina video alli cover martta idini. Annadasoha hege nadiyutte ಅದನ್ನ ಇವತ್ತು ನಾನು ತೋರಿಸ್ತಾ ಇದ್ದೀನಿ ವಿಡಿಯೋಲಿ, ಬನ್ನಿ ನೋಡೋಣ ಹೇಗೆ ನಡೆಯುತ್ತೆ ಅಂತ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ. ನಾವು ದರ್ಶನ ಮುಗಿಸಿ ಆಚೆ ಬರ್ತದೆ ನೋಡ್ಬೋದು, ನಮಗೆ ಬಹಳಷ್ಟು ಲೈನ್ಗಳಿದೆ ಇಲ್ಲಿ ನೋಡ್ತಾ ಇದ್ದೀರಾ, ಇದೆಲ್ಲ ಊಟಕ್ಕೆ ಹೋಗುವಂತಹ ಲೈನು. ಸೊ ಬನ್ನಿ ಹೋಗೋಣ ಊಟಕ್ಕೆ, ಹೇಗೆ ನಡೆಯುತ್ತೆ ಅಂತ ನೋಡೋಣ. ಮತ್ತು ಇಲ್ಲಿ ಊಟಕ್ಕೆ ಟೈಮಿಂಗ್ಸ್ ಇದೆ ನೋಡ್ಬೋದು, ಬೋರ್ಡ್ ಕೂಡ ಹಾಕಿದ್ದಾರೆ ಇಲ್ಲಿ, ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ ಮತ್ತು ರಾತ್ರಿ 8 ಗಂಟೆಯಿಂದ 10 ಗಂಟೆವರೆಗೂ ಊಟ ನಡೆಯುತ್ತೆ. ಮತ್ತು ನೋಡ್ಬೋದು ಬೋರ್ಡ್ ಕೂಡ ಹಾಕಿದ್ದಾರೆ ವೆಜ್ ಅನ್ನ ಪ್ರಸಾದ ಅಂತ. ನಾವು ಒಂಚೂರು ಮುಂದೆ ಹೋಗಿ ಮೇಲೆ ಹೋಗಬೇಕು ಫಸ್ಟ್ ಫ್ಲೋರ್ಗೆ, ನಾವು ಅಲ್ಲಿ ಊಟದ ಹಾಲ್ಗಳಿದೆ. ಮತ್ತು ರೈಟ್ ಸೈಡ್ ನೋಡ್ಬೋದು ಪ್ರಸಾದ ಕೌಂಟರ್ ಸಹ ಇದೆ, ಅಥವಾ ಪ್ರಸಾದ ನಾವು ದರ್ಶನ ಮುಗಿಸ್ಕೊಂಬಂದು ಇಲ್ಲಿ ಕೂಡ ಪ್ರಸಾದ ಹೋಗ್ಬೋದು. ಈಗ ಬನ್ನಿ ಮೇಲೆ ಹೋಗೋಣ ಫಸ್ಟ್ ಫ್ಲೋರ್ಗೆ, ಅಲ್ಲಿ ಊಟ ನಡೆಯುತ್ತೆ. ನೋಡ್ತಾ ಇದ್ದೀರಾ ಲೈನ್ ವೆಯ್ಟ್ ಮಾಡ್ತಾ ಇದ್ದೀವಿ, ಯಾಕೆ ಅಂದರೆ ಈಗ ತುಂಬ ಜನ ಇದ್ದಾರೆ ಇವತ್ತಂತೂ. ಸೊ ಹಾಗಾಗಿ ಇವತ್ತು ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಮತ್ತು ಅನ್ನದಾಸೋಹಕ್ಕೆ ನಾವು ಏನಾದರೂ ಡೊನೇಷನ್ ಕೊಡಬೇಕು ಅಂತ ಡೊನೇಷನ್ ಕೂಡ ಮಾಡ್ಬೋದು. ಈಗ ಬಂದು ನಾವು ಆಲ್ರೆಡಿ ದೇವಸ್ಥಾನದ ಊಟದ ಹಾಲಿಗೆ ಬಂದಿದ್ದೀವಿ. ನೋಡ್ತಾ ಇದ್ದೀರಾ ಭಾಳಷ್ಟು ಜನ ಆಲ್ರೆಡಿ ಊಟ ಮಾಡ್ತಾ ಇದ್ದಾರೆ, ಮತ್ತು ಆಲ್ರೆಡಿ ಕ್ಲೀನಿಂಗ್ ಕೂಡ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಟ್ರಿಪ್ ಬರೋದಕ್ಕೆ. ಈಗ ನಾವು ಆಲ್ರೆಡಿ ಊಟ ಕೂತ್ಕೊಂಡಿದ್ದೀವಿ, ಬನ್ನಿ ನೋಡೋಣ ಊಟ ಹೇಗೆ ನಡೆಯುತ್ತೆ ಇಲ್ಲಿ ಅಂತ. ನೋಡ್ತಾ ಇದ್ದಾರೆ ಟ್ರಾಲಿ ಬರ್ತಾ ಇದೆ, ಟ್ರಾಲಿ ತುಂಬ ತಟ್ಟೆಗಳಿರುತ್ತೆ. ಸೊ ನಾವು ಟ್ರಾಲಿ ಹಿಂಗೆ ಬರ್ತಾ ಇದ್ದಾಗ ತಟ್ಟೆಗಳನ್ನ ತೊಗೋಬೇಕು ನಾವು. ಮತ್ತು ಈಗ ನೋಡ್ತಾ ಇದ್ದೀರಾ ವೈಟ್ ರೈಸ್ ಬರ್ತಾ ಇದೆ, ವೈಟ್ ರೈಸ್ ಹಿಂದೆ ಸಾಂಬಾರು ಬರುತ್ತೆ, ಆಮೇಲೆ ಮಜ್ಜಿಗೆ ಬರುತ್ತೆ. ಇಲ್ಲಿ ಅನ್ನ ಸಾರು ಮಜ್ಜಿಗೆ ತುಂಬ ಟೇಸ್ಟಿಯಾಗಿರುತ್ತೆ, ಉಡುಪಿ ಊಟ ತುಂಬ ಚೆನ್ನಾಗಿರುತ್ತೆ. ಈಗ ನೋಡ್ತಾ ಇದ್ದಾರೆ ರಸಮ್ ಬರ್ತಾ ಇದೆ, ರಸಮ್ ಆಗಿ ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಅನ್ನ ಬರುತ್ತೆ, ಆಮೇಲೆ ಸಾಂಬಾರು ಬರುತ್ತೆ, ಅದಾದಮೇಲೆ ಮತ್ತೆ ಮಜ್ಜಿಗೆ ಬರುತ್ತೆ. ಈಗ ನಮ್ಮ ಊಟ ಆಯಿತು, ಮತ್ತು ಹಿಂದೆ ನೋಡ್ಬೋದು ಆಲ್ರೆಡಿ ನೆಲ ಶುದ್ಧಿ ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಬರೋವ್ರಿಗೆ ಈಸಿ ಆಗುತ್ತೆ. ಸೊ ಅವ್ರು ಬಂದು ಇಲ್ಲಿ ಇದೇ ಸಾಲ ಕೂತ್ಕೋತಾರೆ. ಮತ್ತು ಇವತ್ತು ನಾನು ಈ ವಿಡಿಯೋಲಿ ಇನ್ನೊಂದು ಕವರ್ ಮಾಡ್ತಾ ಇದ್ದೀನಿ, ಲಗೇಜ್ ಕೌಂಟ್ರ್ ಕೂಡ ಕವರ್ ಮಾಡ್ತೀನಿ. ನೀವು ನೋಡ್ಬೋದು, ನೀವು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗೋಕ್ಕೂ ಮುಂಚೆನೇ ಲೆಫ್ಟ್ ಸೈಡ್ ನೋಡ್ಬೋದು ಲಗೇಜ್ ಕೌಂಟ್ರು ಸಹ ಇದೆ. ಇದು ಟೆಂಪಲ್ ಅವ್ರದ್ದೇನೆ ಲಗೇಜ್ ಕೌಂಟ್ರ್ ನೋಡ್ಬೋದು. ಇಲ್ಲಿ ಡಿಪಾಸಿಟ್ ಮಾಡಬೇಕು, ಇಲ್ಲಿ ಒಂದು ಬ್ಯಾಗಿಗೆ 20 ರೂಪೀಸಿಂದ 30 ರೂಪೀಸ್ ಚಾರ್ಜ್ ಮಾಡ್ತಾರೆ, ಸಣ್ಣ ಬ್ಯಾಗಾದರೆ 20 ರೂಪಾಯಿ, ದೊಡ್ಡ ಬ್ಯಾಗಾದರೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬಟ್ ಟೈಮಿಂಗ್ಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸಹ ಇದೆ. ಇಲ್ಲಿ ನಾವು ಇಲ್ಲಿ ಟೋಕನ್ಸ್ ಕೊಟ್ಟು ತೊಗೊಂಡು ಬ್ಯಾಗ್ ಡಿಪಾಸಿಟ್ ಮಾಡ್ಬೋದು. ಮತ್ತು ಇಲ್ಲಿ ಟೈಮಿಂಗ್ ಸಹ ಇದೆ ನೋಡ್ಬೋದು, ಬೆಳಗ್ಗೆ 8:30 ಸಾಯಂಕಾಲ 8 ಗಂಟೆವರೆಗೂ ನಾವು ಇಲ್ಲಿ ಲಗೇಜ್ನ ಇಡ್ಬೋದು. ಲಗೇಜ್ ಇಟ್ಟಾದ್ಮೇಲೆ ನಮಗೊಂದು ಸ್ಲಿಪ್ ಕೂಡ ಕೊಡ್ತಾರೆ, ನೋಡ್ತಾ ಇದ್ದೀರಾ ನಾನು ಲಗೇಜ್ ಇಟ್ಟಿದ್ದು ಕೌಂಟ್ರಿದ್ದು. ಸೊ ನನಗೆ ಸ್ಲಿಪ್ ಕೊಟ್ಟಿದ್ದು, ಇದು ಲಗೇಜ್ ಅಲ್ಲೇ ಇಟ್ಟು ನೋಡ್ಬೋದು. ಇಲ್ಲಿ ವೆಯ್ಟ್ ರಿಸ್ಟ್ರಿಕ್ಷನ್ ದರ್ಶನ ಅಂತ ಸಹ ಇದೆ. ಸೊ ಒಂದು ಲಗೇಜ್ನ ಅಲ್ಲೇ ಡಿಪಾಸಿಟ್ ಮಾಡಿ ನಾವಿಗೆ ದರ್ಶನಕ್ಕೆ ಹೋಗ್ಬೋದು. ಮತ್ತು ನೀವೀಗ ನೋಡ್ತಾ ಇದ್ದರೆ ಉಡುಪಿ ಶ್ರೀಕೃಷ್ಣ ಮಠದ ಕಲ್ಯಾಣಿ ದೇವರಿಗೆ ತೆಪ್ಪೋತ್ಸವಗಳಿಲ್ಲೇ ನಡೆಯುತ್ತೆ, ಮತ್ತು ವಿಶೇಷವಾದ ದಿನಗಳಲ್ಲಿ ಆ ತೆಪ್ಪೋತ್ಸವದ ಮಧ್ಯದಲ್ಲಿರುವಂಥ ಮಂಟಪದಲ್ಲಿ ವಿಶೇಷವಾದಂಥ ಪೂಜೆಗಳು ಸಹ ನಡೆಯುತ್ತೆ. ಇದು ಶ್ರೀಕೃಷ್ಣ ಮಠದಲ್ಲಿರುವಂಥ ಕಲ್ಯಾಣಿ, ತುಂಬ ಸುಂದರವಾಗಿರುವಂಥದ್ದು. ನೋಡ್ಬೋದು ಲೈನಿನ ಅಲ್ತಂಕ ಇದೆ, ಇವತ್ತು ಒಂಚೂರು ರಶ್ ಜಾಸ್ತಿ ಇದೆ. ಸೊ ಅದರಿಂದ ತುಂಬ ಜನ ಇವತ್ತು ಉಡುಪಿಗೆ ಬಂದಿದ್ದಾರೆ. ಸೊ ಹೋಪ್ಸು ಗೈಸ್, ಇದು ಉಡುಪಿಯ ವಿಶೇಷತೆ. ನಾನು ಉಡುಪಿ ಫುಲ್ ಎಕ್ಸ್ಪ್ಲೋರ್ ಆಲ್ರೆಡಿ ಮಾಡಿದ್ದೀನಿ, ನಾನು ಲಿಂಕ್ನ ಐ ಕಾರ್ಡ್ಸಲ್ಲಿ ಕೊಡ್ತೀನಿ, ಮತ್ತು ಡಿಸ್ಕ್ರಿಪ್ಷನ್ ಹಾಕಿ ಚೆಕ್ ಮಾಡಿ. ಹೋಪ್ಸು ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್ ಫ್ರಮ್ ಉಡುಪಿ.